ಚಿಮ್ಮಿ. ಇದು ಕಿಚ್ಚ ಸುದೀಪ್ ಅಕ್ಕನ್ ಮಗ ಸಂಚಿತ್ ಸಂಜೀವ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಡುತ್ತಿರುವ ಅವರ ಕೆರಿಯರ್ನ 9ನೇ ಸಿನಿಮಾ. ಈ ಸಿನಿಮಾದ ಮೂಲಕ ಅವರು ಇದೀಗ ಸ್ಯಾಂಡಲ್ವುಡ್ಗೆ ಡೆಬ್ಯೂಟ್ ಮಾಡುತ್ತಿದ್ದು, ಈ ಸಿನಿಮಾದಲ್ಲಿ ನಾಯಕನಾಗಿ ಮಾತ್ರ ಕಾಣಿಸಿಕೊಳ್ಳದೆ ಈ ಸಿನಿಮಾವನ್ನು ನಿರ್ದೇಶನ ಕೂಡ ಅವರೇ ಮಾಡುತ್ತಿದ್ದಾರೆ. ಆದ್ದರಿಂದಲೇ ಒಳ್ಳೆ ನಿರೀಕ್ಷೆಯನ್ನೇ ಈಗಾಗಲೇ ಈ ಸಿನಿಮಾ ಹುಟ್ಟು ಹಾಕಿಕೊಂಡಿದೆ. ಸಿನಿಮಾದ ಅನೌನ್ಸ್ಮೆಂಟ್ ಟೀಸರ್ ಇತ್ತೀಚೆಗೆ ರಿಲೀಸ್ ಆಗಿತ್ತು. ವ್ಯಾಪಕ ರೆಸ್ಪಾನ್ಸ್ ಸಿನಿಮಾದ ಅನೌನ್ಸ್ಮೆಂಟ್ ಟೀಸರ್ ರಿಲೀಸ್ ಆಗಿದ್ದು, ಈ ಸಿನಿಮಾವನ್ನು ಡೆಬ್ಯೂಟ್ ನಿರ್ದೇಶಕರೇ ನಿರ್ದೇಶನ ಮಾಡುತ್ತಿದ್ದಾರೆ ಎನ್ನುವುದು ಟೀಸರ್ ನೋಡಿದಾಗ ಗೊತ್ತೇ ಆಗಿಲ್ಲ. ಈ ಸಿನಿಮಾದ ಮೇಲೆ ಈಗಾಗಲೇ ಒಳ್ಳೆ ನಿರೀಕ್ಷೆ ಹುಟ್ಟು ಹಾಕಿಕೊಂಡಿದ್ದು, ಕಿಚ್ಚ ಸುದೀಪ್ ಅವರ ಅಕ್ಕನ ಮಗ ಎನ್ನುವ ಹೆಸರಿನಲ್ಲಿ ಮಾತ್ರವೇ ಬರದೆ ಇದೀಗ ಸಂಜಿತ್ ಸಂಜೀವ್ ಅವರು ತಮ್ಮ ಸ್ವಂತ ಬ್ರ್ಯಾಂಡ್ ಅನ್ನು ತಯಾರು ಮಾಡಲು ಇದೀಗ ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ. ಸಂಜಿತ್ ಸಂಜೀವ್ ಅವರ ಲುಕ್ ಹಾಗೆಯೇ ಬಾಡಿ ಲ್ಯಾಂಗ್ವೇಜ್ ಮುಂತಾದ ಎಲ್ಲಾ ವಿಷಯಗಳಿಂದ ಕಿಚ್ಚ ಸುದೀಪ್ ಅವರಿಗೆ ಹೋಲಿಕೆ ಆಗ್ತಿದ್ದು, ಅದರಿಂದಲೇ ಕಿಚ್ಚ ಜೂನಿಯರ್ ಎನ್ನುವ ಹೆಸರನ್ನು ನೀಡಿದ್ದಾರೆ. ಇನ್ನು ಜಿಮ್ಮಿ ಎಂಬ ಸಿನಿಮಾವು ಒಂದು ಕಮರ್ಷಿಯಲ್ ಸಿನಿಮಾವಾಗುವ ಸಾಧ್ಯತೆ ಇದೆ. ಒಂದು ರೌಡಿಸಂ ಬರುವ ಸಿನಿಮಾವಾಗಲಿದ್ದು, ಕಿಚ್ಚ ಸುದೀಪ್ ಅವರ ಹಿಟ್ ಸಿನಿಮಾವಾಗಿರುವ ಹುಚ್ಚ ಎಂಬ ಸಿನಿಮಾದಲ್ಲಿ ಸಚ್ಚಿದಾನಂದ ಎಂಬ ಕ್ಯಾರೆಕ್ಟರ್ ಹೇಗೆ ಕಿಚ್ಚನಾಗ್ತಾನೆ ಎನ್ನುವ ಪ್ಲಾಟ್ ಅನ್ನೇ ಈ ಸಿನಿಮಾದಲ್ಲೂ ಕೂಡ ಒಂದು ಕೆಲವು ಭಾಗದಲ್ಲಿ ಹಾಕಿಕೊಳ್ಳಲಾಗಿದೆ ಎನ್ನುವುದನ್ನು ಸಂಜಿತ್ ಸಂಜೀವ್ ಅವರೇ ಹೇಳಿದ್ದಾರೆ. ಅದರಿಂದಲೇ ಇದೊಂದು ಪಕ್ಕ ಕಮರ್ಷಿಯಲ್ ಸಿನಿಮಾ ಎನ್ನುವುದು ಕನ್ಫರ್ಮ್ ಆಗಿದೆ. ಇನ್ನು ಈ ಸಿನಿಮಾದಲ್ಲಿ ಯಾರು ನಾಯಕಿ ನಟಿಯಾಗಿ ಕಾಣಿಸಿಕೊಳ್ತಿದ್ದಾರೆ ಎನ್ನುವ ಮಾಹಿತಿ ಇದುವರೆಗೂ ಕನ್ಫರ್ಮ್ ಆಗಿಲ್ಲ. ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ವಾಸಿಕೊಬ್ಬ ಅವರು ಮಾಡಲಿದ್ದು, ಈ ಸಿನಿಮಾಕ್ಕೆ ಒಂದು ಹಾಡನ್ನು ಕಿಚ್ಚ ಸುದೀಪ್ ಅವರ ಮಗಳು ಹಾಡಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಈಗ ಕನ್ಫರ್ಮ್ ಆಗಿದೆ. ಈ ಚಿತ್ರಕ್ಕೆ ಬಂಡವಾಳವನ್ನು ಲಹರಿ ಫಿಲ್ಮ್ಸ್ ಅವರ ಶ್ರೀಕಾಂತ್ ಕೆಪಿ ಅವರು ನೀಡುತ್ತಿದ್ದು, ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಕೂಡ ಒಳ್ಳೆಯ ನಿರೀಕ್ಷೆಯನ್ನೇ ಹುಟ್ಟು ಹಾಕಿಕೊಂಡಿದೆ. ಇದೀಗಲೇ ಇದುವರೆಗೂ ಸಿನಿಮಾದ ಶೂಟಿಂಗ್ ಆರಂಭಗೊಂಡಿಲ್ಲ. ಆದ್ದರಿಂದಲೇ ಇದೀಗ ಈ ಸಿನಿಮಾವು ಬರುವ ವರ್ಷವೇ ಥಿಯೇಟರ್ಗೆ ರಿಲೀಸ್ ಆಗುವುದು ಕನ್ಫರ್ಮ್ ಆಗಿದೆ. ಒಂದಾದರೆ ಸಿನಿಮಾ ಒಳ್ಳೆಯ ರೀತಿಯಲ್ಲೇ ಮೇಕಿಂಗ್ ಆದರೆ ಖಂಡಿತವಾಗಿಯೂ ಈ ಸಿನಿಮಾ ಕೂಡ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಹೆಚ್ಚಿದೆ. ನನಗಂತೂ ಸಂಜಿತ್ ಸಂಜೀವ್ ಅವರ ಕಡೆಗೆ ಆ ಟೀಸರ್ನಲ್ಲಿ ಇಷ್ಟವಾಯಿತು. ಈ ಸಿನಿಮಾದ ಬಗ್ಗಿನ ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇಂತಹ ಸಿನಿಮಾ ಸುದ್ದಿಗಳು ಹಾಗೆಯೇ ಪ್ರತಿದಿನದ ಡೈಲಿ ಸಿನಿಮಾ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ಗೆ ಒಂದು ಸಪೋರ್ಟನ್ನು ಕೂಡ ಮಾಡಿ.